ಗೆಜ್ಜೆ ಶಬ್ದ ಬರ್ತಾ ಇದೆಯಲ್ಲ, ಶಿವಾನಿ ಏನಾದ್ರು ಬಂದಿದ್ದಾಳ? ಎಸ್ ಶಿವಾನಿ, ಏನ್ ಪರ್ಫೆಕ್ಟ್ ಟೈಮಿಂಗ್. ಈ ಹೂವನ್ನ ನೀನು ಕೊಡ್ಬೇಕು ಅನ್ಕೊಂಡಾಗ್ಲೆ ನೀನ್ ಬಂದಿದ್ಯಾ, ಸೂಪರ್. ಶಿವಾನಿ ಗೊತ್ತಾಗ್ದಿರೋ ಹಾಗೆ ಸರ್ಪ್ರೈಸ್ ಆಗಿ ಹೂನ ಕೊಡ್ತೀನಿ. ಮೇಡಮ್, ಶಿವಾನಿ ಅವರೇ, ಮೇಡಮ್, ಶಿವಾನಿ ಮೇಡಮ್, ಎಲ್ಲಿದ್ದೀರಿ? ಆಹಾ, ನನಗೆ ಆಟ ಆಡಿಸ್ತಾ ಇದ್ದೀರಾ ಮೇಡಮ್? ರೇ ಶಿವಾನಿ ಮೇಡಮ್, ಎಲ್ಲಿದ್ದೀರಿ? ಬನ್ನಿ, ನನಗೆ ಗೊತ್ತು, ಆಟಾಡ್ತಾ ಇದ್ದೀರಾ ಶಿವಾನಿ ಮೇಡಮ್? ಬಂದ್ರೆ ಮೇಡಮ್. ನಾಗಪ್ಪ, ದಯವಿಟ್ಟು ನಾನೇನು ಮಾಬೇಡ, ನಾನೇನು ಮಾಡಿಲ್ಲ, ನಾನೇನು ಮಾಬೇಡ. ನಾಗಪ್ಪ, ನಾಗಪ್ಪ, ನಾನು ದಯವಿಟ್ಟು ಬಿಟ್ಬಿಡು, ನಾನೇನು ಮಾಡಿಲ್ಲ. ನಾಗಪ್ಪ, ನಾನೇನು ಮಾಡಿಲ್ಲ, ದಯವಿಟ್ಟು ನಾನು ಬಿಟ್ಬಿಡು, ನಾನು ಒಳ್ಳೆ ಹುಡುಗ, ನಾನೇನು ಮಾಬೇಡ, ನಾನೇನು ತಪ್ಪು ಮಾಡಿಲ್ಲ. ಏನ್ ಮಾಡ್ದೆ ನಾನು? ಮೇಡಮ್, ನಾನು ದಯವಿಟ್ಟು ಬಿಟ್ಬಿಡು, ನಾನೇನು ಮಾಡಿಲ್ಲ. ನಾಗಪ್ಪ, ದಯವಿಟ್ಟು ನಾನು ಬಿಟ್ಬಿಡು. ಅಪ್ಪ ಸುಜೋಲ್, 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 ಹೈ ಹೈ ಸುಜೋಲ್, ಅದ ಹೈ ಹೈ ಸುಜೋಲ್. ಯಾಕೆ ಹಾಕೋಕೋತ ಇದೆ? ಏನಾಯ್ತು? ಅನಾಹುತ ಆಗೋಯ್ತು ಯಜಮಾನ್ರೆ, ಅನಾಹುತ ಆಗೋಯ್ತು. ಏನು ಸರ್ಪದೋಷ ಎಷ್ಟೇ ವರ್ಷ ಆದ್ರೂ ನಮ್ಮನ್ನು ಕಾಣುತ್ತೆ ಅನ್ನೋದು ಸತ್ಯ. ಹಾವು ನಮ್ಮನ್ನು ಬಿಡೋದಿಲ್ಲ, ನಮ್ಮ ಮೇಲೆ ಸೇಡ್ ತೀರ್ಸ್ಕೊಂಡೆ ತೀರ್ಸ್ಕೊಳುತ್ತೆ. ನಂದೀಶ, ಏನಾಯ್ತು ಅನ್ನೋದನ್ನ ಹೇಳು, ಸುಮ್ನೆ ಏನೇನೋ ಮಾತಾಡ. ತ್ರಿಶೂಲ್ ಮೇಲೆ ದಾಳಿ ಮಾಡಕ್ ನೋಡ್ತು, ನಾನು ಹೋಗಿದ ತಕ್ಷಣ ಅಲ್ಲಿಂದ ಹೊರಟೋಯ್ತು. ತ್ರಿಶೂಲ್, ಈ ಸರಿನೂ ಮಿಸ್ ಆದ್ಯಾ? ಇಲ್ದವ್ರಿಗೆ ಏನಾಗಿರೋದೋ ಏನೋ. ಚಿಕ್ಕ ಯಜಮಾನ್ರು ಮೊನ್ನೆ ಹಾವು ನೋಡಿದ್ರು ಅಂದಾಗ ನನಗೆ ನಂಬಕ್ಕೆ ಆಗ್ಲಿಲ್ಲ. ಈಗ ನನ್ನ ಕಣ್ಣಾರೆ ನೋಡಿದ್ಮೇಲೆ ಗೊತ್ತಾಗಿದ್ದು. ನಿಶಾ, ಅದು ಬೇರೆ ಯಾವ್ದೋ ಹಾವಿರ್ಬೇಕು. ನಾಗಿಣಿನ ನಾವೇ ಕೊಂದಾಗಿದೆ, ಅವಳು ವಾಪಸ್ ಬರಕ್ ಸಾಧ್ಯನೇ ಇಲ್ಲ. ಯಜಮಾನ್ರೆ, ನಾಗಿಣಿನ ನಾಗಪ್ಪನ ನನಗಂತೂ ಒಂದು ಗೊತ್ತಿಲ್ಲ. ಆದ್ರೆ ತ್ರಿಶೂಲ್ ಮೇಲೆ ಎರಡೆರಡು ಸರಿ ದಾಳಿ ಮಾಡಿದೆ ಅಂದ್ರೆ ಅದು ನಾಗಲೋಕದ ಹಾವೇ ಆಗಿರುತ್ತೆ. ಬನ್ನಿ ಹೋಗೋಣ. ಎಲ್ಲಿಗೆ? ಗುರುಗಳ ಹತ್ರ. ಗುರುಗಳ ಹತ್ರನ? ಯಾಕೆ? ಇದೇನ ಯಜಮಾನ್ರೆ ಹೀಗೆ ಕೇಳ್ತಾ ಇದ್ರ? ನಮ್ಗೇನಾದ್ರೂ ಸಮಸ್ಯೆ ಬಂದ್ರೆ ಗುರುಗಳೇ ಅಲ್ವಾ ಪರಿಹಾರ ಕೊಡೋದು? ಅವ್ರ ಹತ್ರ ಹೋಗಿ ಹೀಗಾಗಿದೆ ಅಂತ ಹೇಳೋಣ, ಅವ್ರು ಅದಕ್ಕೆ ಉಪಾಯ ಕೊಟ್ಟು ನಮ್ಮನ್ನ ಕಾಪಾಡ್ತಾರೆ ಯಜಮಾನ್ರೆ. ಗುರುಗಳ ಹತ್ರ ಈಗ ಹೋಗೋದ್ ಬೇಡ. ಯಾಕೆ ಯಜಮಾನ್ರೆ? ನಾವು ಗುರುಗಳ ಹತ್ರ ಹೋಗ್ಬಿಟ್ರೆ ಮನೆ ಕಡೆ ನೋಡೋರು ಯಾರು? ಹಾವು ಬೇರೆ ಬಂದಿದೆ ಅಂತ ಹೇಳ್ತಾ ಇದ್ಯಾ, ಮನೇಲಿ ಚಿಕ್ಕವರು ದೊಡ್ಡವರು ಎಲ್ಲ ಇದ್ದಾರೆ, ಈ ಕಡೆಗೆ ಬಂದ್ಬಿಟ್ರೆ? ಅದಕ್ಕೆ ನೀನ್ ಇಲ್ಲಿರು, ನಾನ್ ಗುರುಗಳ ಹತ್ರ ಹೋಗಿ ಬರ್ತೀನಿ. ಅಲ್ಲ ಯಜಮಾನ್ರೆ. ನಂದೀಶ, ನೀನೇನು ಯೋಚನೆ ಮಾಡ್ಬೇಡ. ನನಗೆ ಹೇಳಿದ್ಯಲ್ಲ ಕೆಲಸ ಆಯ್ತು ಅನ್ಕೋ, ನೀ ಮನೆ ಕಡೆ ಹೋಗು. ನಂದೀಶನಿಗೆ ಅನುಮಾನ, ಈ ಅನುಮಾನನ ಬೆಳೆಯಕ್ ಬಿಡಬಾರ್ದು, ಬಿಟ್ರೆ ನಾಳೆ ನಮ್ಮಿಬ್ಬರ ಸಂಬಂಧಕ್ಕೆ ಮುಳ್ಳಾಗೋಗುತ್ತೆ. ಬಿಡಲ್ಲ ನಾನು ಇದನ್ ಬಗ್ಗೆ ಕೇಳಿದ್ರೆ ಜಾಗನೇ ಇಲ್ಲ ಕಣೆ. ಎಲ್ಲ ಕಡೆ ವಿಚಾರಿಸಿದೆ, ಯಾರನ್ನ ಕೇಳಿದ್ರು ನನಗ್ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ ಅಂತಾರೆ. ನನ್ ಮಗ ಎಲ್ಲಿದ್ದಾನೋ, ಏನ್ ಮಾಡ್ತಿದ್ದಾನೋ ದೇವ್ರೆ,
ಯಜಮಾನ್ರು ತ್ರಿಶೂಲ್ನೆಲ್ಲೂ ಕಳಿಸಿಲ್ಲ, ಚಿಕ್ಕ ಯಜಮಾನ್ರು ಅವನ್ನೆಲ್ಲೂ ಕಳಿಸಿಲ್ಲ. ಹಾಗಾದ್ರೆ ಹಾ, ಶಿವಾನಿ ಮೇಡಮ್ ಮನೆಗೇನಾದ್ರೂ ಹೋಗಿದ್ರ? ಹೌದು ರೀ, ಶಿವಾನಿ ಅವ್ರ ಮನೆಗೆ ಹೋಗಿದ್ದಾನೆ ಅನ್ಸುತ್ತೆ. ನೀವು ಅವ್ರಿಗೊಂದ್ಸಲ ಫೋನ್ ಮಾಡ್ತೀರಾ? ಹಲೋ, ಯಾರು? ನಾನು ತ್ರಿಶೂಲ್ ಅವ್ರ ತಂದೆ, ನಂದೀಶ್ ಮೇಡಮ್. ಹಾ ಅಂಕಲ್, ಹೇಳಿ. ಏನಿಲ್ಲ, ತ್ರಿಶೂಲ್ ಏನಾದ್ರೂ ನಿಮ್ಮ ಮನೆಗೆ ಬಂದಿದ್ದಾನ ಮೇಡಮ್? ತ್ರಿಶೂಲ ಇಲ್ವಲ್ಲ, ಯಾಕೆ ಅಂಕಲ್? ಅದು ಏನಿಲ್ಲ ಮೇಡಮ್, ಸುಮ್ಮನೆ ಕೇಳಿದೆ. ಅಂಕಲ್ ನೀವು ಯಾಕೋ ಗಾಬರಿಲಿದ್ದೀರಾ ಅನ್ಸ್ತದೆ. ಏನಾಯ್ತು ಅಂಕಲ್, ಏನಾದರೂ ಪ್ರಾಬ್ಲಮ್? ತ್ರಿಶೂಲ್ ಎಲ್ಲೂ ಕಾಣಿಸ್ತಾ ಇರಲಿಲ್ಲ, ನಿಮ್ಮ ಮನೆಗೆ ಏನಾದರೂ ಬಂದಿರ್ಬೋದು ಅಂತ ವಿಚಾರಿಸೋದಕ್ಕೆ ಫೋನ್ ಮಾಡಿದೆ ಅಷ್ಟೇ ಮೇಡಮ್. ಅಷ್ಟಕ್ಕೆ ಗಾಬರಿ ಆಗ್ತೀರಾ ಅಂಕಲ್? ಇಲ್ಲೋ ಎಲ್ಲೋ ಹೋಗಿರ್ತಾರೆ. ಹಾ, ತ್ರಿವಿಕ್ರಮ್ ಅವ್ರನ್ನ ವಿಚಾರಿಸ್ಬೇಕಾಗಿತ್ತು. ಚಿಕ್ಕ ಯಜಮಾನ್ರು ವಿಚಾರಿಸಿದೆ ಮೇಡಮ್, ಅವರು ನನಗೆ ಗೊತ್ತಿಲ್ಲ ಅಂತಂದ್ರು. ಅವನು ಒಂದೆರಡು ಗಂಟೆ ಮನೇಲಿ ಇರಲಿಲ್ಲ ಅಂದರೆ ಏನೂ ಅನ್ನಿಸ್ತಾ ಇರಲಿಲ್ಲ. ಅವ್ನು ನೆನ್ನೆ ರಾತ್ರಿಯಿಂದ ಕಾಣಿಸ್ತಾ ಇಲ್ಲ ಮೇಡಮ್, ಮತ್ತೆ ಮನೆಗೂ ಬಂದಿಲ್ಲ. ಅದಕ್ಕೆ ನಿನ್ನೆ ರಾತ್ರಿಯಿಂದ ಮನೆಗೆ ಬಂದಿಲ್ವಾ? ಹೌದು ಮೇಡಮ್. ನಿಮ್ಗೇನಾದರೂ ಅವನ ಬಗ್ಗೆ ಗೊತ್ತಾದರೆ ಸ್ವಲ್ಪ ಫೋನ್ ಮಾಡಿ ತಿಳಿಸಿ ಮೇಡಮ್. ಹಾಂ ಸರಿ ಅಂಕಲ್, ಥ್ಯಾಂಕ್ ಯು ಮೇಡಮ್. ನಾನೀಗ ಇವನನ್ನ ಕರ್ಕೊಂಡು ಹೋಗ್ಬೋದಾ? ಅದಕ್ಕಿನ್ನೂ ಸಮಯ ಕೂಡಿ ಬಂದಿಲ್ಲ, ಸಮಯ ಬಂದ ಕೂಡಲೇ ತಿಳಿಸುತ್ತೇನೆ. ಆ ಸಮಯ ಬರೋದು ಯಾವಾಗ? ಆಕಾಶದಲ್ಲಿ ವಿಶೇಷವಾದ ನಕ್ಷತ್ರ ಒಂದು ಗೋಚರವಾಗುತ್ತದೆ, ಆ ನಕ್ಷತ್ರವೇ ನಮಗೆ ಸೂಚನೆ. ಆ ಸೂಚನೆ ಬಂದ ಕೂಡಲೇ ನಾನು ಪೂಜೆಯನ್ನು ಆರಂಭಿಸುತ್ತೇನೆ. ಬಂತು, ನನಗೆ ಸೂಚನೆ ಬಂತು. ನಾನೀಗಲೇ ಪೂಜೆಯನ್ನು ಆರಂಭಿಸುತ್ತೇನೆ. ಹೇ ತ್ರಿಶೂಲ, ಈಗ ನಿನ್ನ ಆಜ್ಞೆ ನನ್ನ ವಶದಲ್ಲಿದೆ, ನಾನು ಹೇಳಿದಂತೆ ಕೇಳು. ಮಂಡಲದಲ್ಲಿ ಕುಳಿತುಕೋ. ಇದೇನಿದು? ನಿಮ್ಮ ಕೈ ಚಲನೆಯಂತೆ ಇವನ ಕೈಯೂ ಚಲನೆ ಆಗ್ತಿದೆ. ಇವನು ಸಂಪೂರ್ಣವಾಗಿ ನನ್ನ ಕೈಗೊಂಬೆ ಆಗಿದ್ದಾನೆ, ನಾನು ಬಯಸಿದಂತೆ ಅವನ ದೇಹ ಚಲಿಸುತ್ತದೆ. ಈಗ ನೋಡು. ಈಗ ಇವನನ್ನ ಕರ್ಕೊಂಡು ಹೋಗ್ಬೋದಾ? ಇಲ್ಲ, ಪೂಜೆ ಇನ್ನು ಅಂತ್ಯವಾಗಿಲ್ಲ. ಇದೇನಿದು? ಇವನಿಗೆ ಪ್ರಜ್ಞೆ ಬಂದಿದೆ, ಕಣ್ಣು ತೆರೆದಿದ್ದಾನಷ್ಟೇ, ಆದ್ರೆ ಯಾವ ಶಕ್ತಿಯೂ ಅವನು ಇಲ್ಲ. ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದಾನೆ. ನೀನು ಅವನನ್ನು ಕರೆದುಕೊಂಡು ಹೋಗಲು ಅನುಕೂಲವಾಗುತ್ತದೆ. ಹಾಗಾದ್ರೆ ನಾನಿನ್ನು ಹೊರಡ್ತೀನಿ. ಆಗಲಿ ಆಗಲಿ, ಹೋಗು ಹೋಗು. ಇವನನ್ನು ಕಾಲಗರ್ಭಕ್ಕೆ ಸೇರಿಸಿ ಬಾ. ನಿನ್ನ ಪ್ರಯಾಣ ಆರಂಭವಾಗುತ್ತಿದ್ದಂತೆ ಮುಂದಿನ ದಾರಿ ನಿನಗೆ ಗೋಚರವಾಗುತ್ತದೆ. ಕೆಲವೊಂದು ಸ್ಥಳಗಳಲ್ಲಿ ದಾರಿ ಗೋಚರಿಸುವುದಿಲ್ಲ, ಆಗ ನಿನ್ನ ರೂಪ ಬದಲಾಯಿಸಿ ಮುನ್ನಡೆಬೇಕು. ಸರಿ, ಆಗಲಿ ಆಗಲಿ, ನೀನಿನ್ನು ಹೊರಡು. ಸರಿ. ಆದಿಶೇಷ,
ನಿನ್ನ ಅಂತ್ಯಕಾಲ ಸನ್ನಿಹಿತವಾಯಿತು. ನಾಗಲೋಕದವರಿಂದಲೇ ನಿನ್ನ ಅಂತ್ಯ. ತ್ರಿವಿಕ್ರಮ್, ಇದು ನಮ್ ಪಾರಿವಾಳ. ಇದಿಲ್ಲಿದೆ ಅಂದ್ರೆ ತ್ರಿಶೂಲ್ ಇಲ್ಲೇ ಎಲ್ಲೋ ಸುತ್ತಮುತ್ತ ಇರ್ಬೇಕು. ತ್ರಿಶೂಲ್, ತ್ರಿಶೂಲ್, ತ್ರಿಶೂಲ್. ಬಹುಶಃ ಅದಕ್ಕೆ ತ್ರಿಶೂಲ್ ಇರೋ ಜಾಗ ಗೊತ್ತಿರ್ಬೋದು. ಇರ್ಬೋದು. ಬನ್ನಿ ಬನ್ನಿ ನೋಡಿ. ಓಂ ಹಾಂ ಹ್ರೀಂ ಹೂಂ ಫಟ್ ಫಟ್ ಸ್ವಾಹಾ. ಶಿವಾನಿ ಅವರೇ, ನಾ ಎಷ್ಟು ದೂರ ಆಗ್ಲಿಂದ ಪಾರಿವಾಳ ಮುಂದೆ ಮುಂದೆ ಕರ್ಕೊಂಡು ಹೋಗ್ತಾನೆ ಇದೆ. ಈ ತ್ರಿಶೂಲ್ ಇರೋ ಜಾಗ ತೋರಿಸ್ತಾ ಇದೆಯಲ್ವ ಅನ್ನೋದೇ ನಂಗೆ ಡೌಟ್. ಅಲ್ಲ, ತ್ರಿಶೂಲ್ ಇಷ್ಟು ದೂರ ಯಾಕೆ ಬರ್ತಾನೆ ಹೇಳಿ? ಅವ್ರು ಬಂದೇ ಇಲ್ಲ ಅಂತ ಕಡ್ಡಿ ಮುರ್ದಾಗ ಹೇಳಕ್ ಆಗಲ್ವಲ್ಲ ತ್ರಿವಿಕ್ರಮ್. ಬಹುಶಃ ಪಾರಿವಾಳ ತ್ರಿಶೂಲ್ ಹೋಗಿರೋ ಜಾಗಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ ಅನ್ಸುತ್ತೆ. ಮನುಷ್ಯನೇ ನಂಬಕ್ಕಾಗಿರೋ ಕಾಲ ಇದು. ಅಂತದ್ರಲ್ಲಿ ನೀವು ಪಾರಿವಾಳ ನಂಬ್ತಿದ್ದೀರಾ? ತ್ರಿವಿಕ್ರಮ್ ಅವರೇ, ಮನುಷ್ಯರಿಗೆ ಕೆಟ್ಟ ಉದ್ದೇಶ ಇರುತ್ತೆ, ಕೆಟ್ಟ ಯೋಚನೆ ಮಾಡ್ತಾರೆ. ಆದ್ರೆ ಪಾಪ ಅದು ಮೂಕ ಪ್ರಾಣಿ, ಅದು ನಮ್ಗೆ ಕೆಟ್ಟದ್ ಬಯಸೋದಿಲ್ಲ. ಪ್ಲೀಸ್ ನನಗೋಸ್ಕರ ಬನ್ನಿ, ಆ ಪಾರಿವಾಳನ ಹಿಂಬಾಲಿಸೋಣ. ನಡೀರಿ. ಮನುಷ್ಯರ ವಾಸನೆ ಬರುತ್ತಿದೆ, ನನ್ನ ಪೂಜೆಗೆ ಅಡ್ಡಿ ಮಾಡಲು ಯಾರು ಇತ್ತ ಕಡೆ ಬರುತ್ತಿದ್ದಾರೆ? ಯಾರದು? ಸ್ವಾಹಾ. ತ್ರಿವಿಕ್ರಮ ಇತ್ತ ಕಡೆ ಯಾಕೆ ಬರುತ್ತಿದ್ದಾನೆ? ಅವನಿಗೆ ಈ ದಾರಿ ಹೇಗೆ ತಿಳಿಯಿತು? ನಾಗಿಣಿ, ನನ್ನ ಪೂಜೆಗೆ ಭಂಗ ತರಲು ನಾಗಿಣಿ ತ್ರಿವಿಕ್ರಮನನ್ನು ಕರೆದುಕೊಂಡು ಇಲ್ಲಿಗೆ ಬರುತ್ತಿದ್ದಾಳೆ. ಅವಳು ಯಾವುದೇ ಕಾರಣಕ್ಕೂ ನನ್ನ ಗೃಹೆಯ ಬಳಿ ಸುಳಿಯಬಾರದು. ಅವಳಿಗೆ ಸ್ವಲ್ಪವೇ ಅನುಮಾನ ಬಂದರೂ ಅವಳು ತ್ರಿಶೂಲನನ್ನು ಕಾಪಾಡಲು ಪ್ರಯತ್ನ ಮಾಡುತ್ತಾಳೆ. ಅದಕ್ಕೆ ನಾನು ಅವಕಾಶ ಮಾಡಿಕೊಡಕೂಡದು. ಮೊಮ್ಮಗನೇ, ನನ್ನನ್ನು ಕ್ಷಮಿಸು. ನನ್ನ ಮಂತ್ರ ಪ್ರಯೋಗದಿಂದ ನಿನಗೆ ಸಣ್ಣ ನೋವಾಗಬಹುದು. ಅದಲ್ಲದೆ ನನಗೆ ಬೇರೆ ಯಾವ ದಾರಿಯೂ ಇಲ್ಲ. ನಾಗಿಣಿ ನನ್ನ ಪೂಜೆ ಗಟ್ಟಿ ಮಾಡಿದರೆ ತೊಂದರೆ ಅನುಭವಿಸುವುದು ನೀನೇ. ತ್ರಿಶೂಲನನ್ನು ಕಾಲ ಗರ್ಭದಲ್ಲಿ ಬಂಧಿಸಲು ನಾನು ವಿಫಲವಾದರೆ ಅವನೇ ಆದಿಶೇಷ ಎನ್ನುವ ಸತ್ಯ ನಾಗಿಣಿಗೆ ಗೊತ್ತಾಗುತ್ತದೆ. ಅವಳು ಅವನ ಪಾಲಾಗುತ್ತಾಳೆ. ನಾಗಮಣಿ ಹುಡುಕುವ ಕಾರ್ಯ ಅವಳಿಗೆ ಸುಲಭವಾಗುತ್ತದೆ. ಹಾಗಾಗಬಾರದು. ಹಾಗಾಗಲು ನಾನು ಬಿಡುವುದಿಲ್ಲ. ಓಂ ಹಾಂ ಹ್ರೀಂ ಹೂಂ ಫಟ್ ಫಟ್ ಸ್ವಾಹಾ. ಓಂ ಹಾಂ ಹ್ರೀಂ ಹೂಂ ಫಟ್ ಫಟ್ ಸ್ವಾಹಾ. ತ್ರಿವಿಕ್ರಮ್, ತ್ರಿಶೂಲ್ ಇಲ್ಲಿಯಾಗ ಬರ್ತಾನೆ? ಯೂಶಲಿ ಇಷ್ಟು ದೂರ ಬರೋನಲ್ಲ ಅವನು. ನೋಡೋಣ, ಹುಡ್ಕೋಣ. ತ್ರಿಶೂಲ್, 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 ತ್ರಿಶೂಲ್. ತ್ರಿಶೂಲ್, ತ್ರಿಶೂಲ್. ಎಲ್ಲಿ ಹೋದ ನೀನು? ಓಂ ಹಾಂ ಹ್ರೀಂ ಹೂಂ ಫಟ್ ಫಟ್ ಸ್ವಾಹಾ. ತ್ರಿವಿಕ್ರಮ್, ಮರ ಮರ ಬಿಡಿದ. ತ್ರಿವಿಕ್ರಮ್, ತ್ರಿವಿಕ್ರಮ್, ತ್ರಿವಿಕ್ರಮ್ ಅಂತ ಹೇಳಿ ಏನಾಯ್ತು? ತ್ರಿವಿಕ್ರಮ್ ಹಣಕ್ಕೆ ಪೆಟ್ಟಿದ್ಯಲ್ಲ, ಏನ್ ಮಾಡೋದೀಗ? ಪರಮೇಶ್ವರ, ನಾನು ಏನ್ ಮಾಡ್ಲಿ? ತ್ರಿವಿಕ್ರಮ್ ಎಂತ ಹೇಳಿ? ತ್ರಿವಿಕ್ರಮ್, ತ್ರಿವಿಕ್ರಮ್ ಕಣ್ಬಿಡಿ. ತ್ರಿವಿಕ್ರಮ್, ತ್ರಿವಿಕ್ರಮ್ ಕಣ್ಬಿಡಿ. ತ್ರಿವಿಕ್ರಮ್, ತ್ರಿವಿಕ್ರಮ್. ಪರಮೇಶ್ವರ, ಇದೆಂತ ಪರೀಕ್ಷೆ ಮಾಡ್ತಾ ಇದೀಯ? ನಾಗಮಾತ ಹೇಳಿದ ಹಾಗೆ
ಆದಿಶೇಷನ್ ಪ್ರಾಣಕ್ಕೆ ಕಂಟಕ ಇರೋದು ಸತ್ಯ ಅನ್ಸ್ತಿದೆ. ಅದಕ್ಕೆ ಹೀಗೆಲ್ಲ ಆಗ್ತಿರೋದು. ಹೆದರ್ಬೇಡ ಆದಿಶೇಷ, ನಿನಗೇನು ಆಗೋದಿಲ್ಲ. ನಾನಿದ್ದೀನಿ, ನಾನು ಇವಾಗ್ಲೇ ನಾಗಮಾತ ಹೇಳಿರೋ ಪೂಜನ ಮಾಡಿ ನಿನ್ನ ಉಳಿಸ್ಕೋತೀನಿ. ಎಲ್ಲಾದ್ರೂ ಹೋಗ್ಬೇಕಾದ್ರೆ ಹೇಳ್ಬಿಟ್ಟೋಗೋದವೇನ? ಎಷ್ಟು ಟೆನ್ಷನ್ ಆಗಿದ್ದ ಗೊತ್ತಾ? ಎಲ್ಲಿದ್ದೋ? ನಾನು ಯಾವ್ದೋ ಕಾಡಲ್ಲಿದ್ದೆ. ಏನು ಕಾಡಲ್ಲ, ಅಲ್ಲೇನ್ ಮಾಡ್ತಾ ಇದ್ದೆ? ತ್ರಿಶೂಲ್, ನಿನಗೆ ಯಾರು ಏನು ಮಾಡಿಲ್ಲ ತಾನೆ? ಇಲ್ಲ ಯಜಮಾನ್ರೆ, ನನಗೆ ಯಾರು ಏನ್ ಮಾಡ್ತಾರೆ ಅಲ್ವಾ? ಇದೇನ ಆಶ್ಚರ್ಯ, ಅಮೃತ ಇವನ್ಗೇನು ಮಾಡ್ಲಿಲ್ವಾ? ಗುರುಗಳು ಇವನ್ಗೇನೋ ಮಾಡ್ತೇನೆ ಅಂದಿದ್ರಲ್ಲ, ಎಲ್ಲ ಸುಳ್ಳಾಯ್ತಾ? ತ್ರಿಶೂಲ್, ಎಲ್ಲೋ ಹೋಗಿದ್ದೆ, ನಿನ್ ಬೈಕು ಕಾರ್ಡ್ ಹತ್ರ ಸಿಕ್ತು, ಅಲ್ಲೇನ್ ಮಾಡ್ತಿದ್ದೆ? ಅದೇ ಚಿಕ್ಕ ಯಜಮಾನ್ರೆ, ನೆನಪಿಸ್ಕೊಳಕ್ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ, ಏನು ನೆನಪಕ್ಕೆ ಬರ್ತಾ ಇಲ್ಲ, ಎಲ್ಲ ಮರ್ತೋಗಿದ್ದೀನಿ. ಆಯ್ತು ಬಿಡ್ರಪ್ಪ, ಎಲ್ಲ ಸರಿ ಹೋಯ್ತಲ್ಲ, ಅಷ್ಟೇ ಸಾಕು. ತ್ರಿಶೂಲ್, ಇನ್ಮೇಲೆ ನೀನು ಹೊರಗಡೆ ಹೋಗುವ ಹಾಗಿಲ್ಲ, ಓಕೆ? ಅವರೊಬ್ಬರೇ ಅಲ್ಲ, ನೀವು ಕೂಡ ಎರಡು ದಿನ ಆರಾಮಾಗಿ ಮನೇಲೆ ರೆಸ್ಟ್ ತಗೊಳ್ಳಿ. ಓಕೆ ಮೇಡಮ್, ಎಲ್ಲೂ ಹೋಗೋದಿಲ್ಲ. ಗುರುಗಳೇ, ನಾವು ಅನ್ಕೊಂಡಿದ್ದಲ್ಲ ಸುಳ್ಳಾಗೋಯ್ತು. ತ್ರಿಶೂಲ್ ಸತ್ತಿಲ್ಲ, ಅವನ್ ಬದುಕೇ ಇದ್ದಾನೆ. ಇದು ಅಸಾಧ್ಯ, ಅವನನ್ನು ಮರಳಿ ಬರೆದ ಸ್ಥಳಕ್ಕೆ ಕಳಿಸಿದ್ದೆ. ನೀವು ಅವನ್ ಎಲ್ಲಿ ಕಳಿಸಿದ್ರೋ ಆ ವಿಷಯ ನನಗೆ ಗೊತ್ತಿಲ್ಲ, ಆದ್ರೆ ಅವ್ನು ವಾಪಸ್ ಬಂದಿರೋದಂತೂ ನಿಜ. ನಾನೇ ನೋಡ್ಕೊಂಡ್ ಬಂದಿದ್ದೀನಿ, ಅಷ್ಟಾಗೆ ಮಾತಾಡಿಸ್ಕೊಂಡ್ ಬಂದಿದ್ದೀನಿ. ಅಲ್ಲ ಗುರುಗಳೇ, ಎಲ್ಲ ನೀವ್ ಹೇಳದಂಗೆ ನಡೀತಾ ಇದೆ, ಆದ್ರೆ ಅವನ್ ಹೆಂಗ್ ವಾಪಸ್ ಬಂದ? ಅವನನ್ನು ಕಾಪಾಡುತ್ತಿರಬೇಕು, ಅದೇನೆಂದು ನನಗೆ ತಿಳಿಯುತ್ತಿಲ್ಲ. ಯಾವ ಶಕ್ತಿ ಅದು ಗುರುಗಳೇ? ಆ ಶಕ್ತಿಗೂ ತ್ರಿಶೂಲ್ಗೂ ಏನ್ ಸಂಬಂಧ? ಅದೇ ನನಗೂ ಅರ್ಥವಾಗುತ್ತಿಲ್ಲ. ಯಾವುದೋ ಪ್ರಬಲವಾದ ಶಕ್ತಿ ಅವನ ಬೆಂಬಲಕ್ಕೆ ನಿಂತಂತಿದೆ. ನೀನ್ ಅದರ ಚಿಂತೆ ಬಿಡು, ನಾನು ಅದನ್ನು ಭೇದಿಸುತ್ತೇನೆ. ಮೊದಲು ಅಪೂರ್ಣವಾಗಿರುವ ಕೆಲಸದ ಕಡೆ ಗಮನ ಕೊಡು. ಅಂದ್ರೆ ನಾನೀಗ ತ್ರಿಶೂಲನನ್ನು ನೀನೇ ಸಾಯಿಸಬೇಕು, ಅದಲ್ಲದೆ ಬೇರೆ ದಾರಿ ಇಲ್ಲ. ಅಲ್ಲ ಗುರುಗಳೇ, ದಿಗ್ವಿಜಯ, ಈ ವಿಚಾರದಲ್ಲಿ ಮತ್ತೆ ಚರ್ಚೆ ಅನಗತ್ಯ. ಇಲ್ಲ ಗುರುಗಳೇ, ನನ್ನಿಂದ ನಂದೀಶನ್ ಮನೆಯವ್ರ ಮುಖ ಅವನ ಮುಖ ನೋಡಕ್ ಆಗ್ತಿಲ್ಲ, ದಯವಿಟ್ಟು ವಿಷಯ ನಿಲ್ಗೆ ಬಿಟ್ಬಿಡೋಣ. ದಿಗ್ವಿಜಯ, ಈ ವಿಚಾರದಲ್ಲಿ ಕರುಣೆ ಬೇಡ. ತ್ರಿಶೂಲನನ್ನು ನೀನು ಇವತ್ತು ಸುಮ್ಮನೆ ಬಿಟ್ಟರೆ ನಾಳೆ ನಾಳೆಗೆ ಮುಳ್ಳಾಗುತ್ತಾನೆ. ನೀವ್ ಹೇಳೋದೆಲ್ಲ ಸರಿನೇ ಗುರುಗಳೇ, ಆದ್ರೆ ಯಾಕೋ ಗೊತ್ತಿಲ್ಲ ನನಗೆ,
ತ್ರಿಶೂಲ್ನ ಕೊಲ್ಲಕ್ಕೆ ಆಗ್ತಾ ಇಲ್ಲ. ಅವನು ಒಂದಿನ ಮನೇಲಿ ಇರ್ದಿದ್ದೆ ನನಗೆ ಸಂಕಟ ತಡ್ಕೊಳಕ್ಕಾಗಲಿಲ್ಲ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ದಿಗ್ವಿಜಯ, ನೀನು ಇದನ್ನು ಮಾಡಲೇಬೇಕು. ನಿನ್ನ ಅಳಿವು ಇವು ಇದರಲ್ಲೇ ಇದೆ. ತ್ರಿಶೂಲ್ನ ಉಸಿರು ನಿಂತರೆ ಮಾತ್ರ ನಿನ್ನ ಹೆಸರು ಉಸಿರು ಉಳಿಯುತ್ತೆ. ಯೋಚನೆ ಮಾಡು. ಮುಖ್ಯವಾದ ಕಾರ್ಯದ ಮೇಲೆ ಹೊರಟಿದ್ದೀನಿ, ನನ್ನನ್ನ ತಡಿಬೇಡ. ಇಲ್ಲ, ನೀನ್ ನನ್ ಮಾತ್ ಕೇಳ್ದೆ ನಿನ್ನ ಇಲ್ಲಿಂದ ಹೋಗೋದಕ್ಕೆ ನಾನ್ ಬಿಡೋದಿಲ್ಲ. ಯಾಕ್ ಹೀಗೆ ನನಗ್ ಕಾಟ ಕೊಡ್ತಿದ್ಯಾ? ನಾನ್ ನಿನ್ಗೆ ಕಾಟ ಕೊಡ್ತಾ ಇಲ್ಲ ಶಿವಾನಿ, ನಾನ್ ನಿನ್ಗೆ ಸಹಾಯ ಮಾಡ್ತಾ ಇದ್ದೀನಿ. ಸಹಾಯ? ನನ್ನ ಆದಿಶೇಷನ ಕೊಲ್ಲಕ್ ಹೊರಟೋಳು ನೀನು. ಸರಿಯಾದ ಸಮಯಕ್ಕೆ ನಾನು ಪರಮೇಶ್ವರನ ಮೊರೆ ಹೋಗದೆ ಇದ್ದಿದ್ರೆ ನನ್ನ ಆದಿಶೇಷನ ನಾನು ಇವತ್ ಕಳ್ಕೊಂಡಿರ್ತಿದ್ದೆ. ಆಗ ಆದಿಶೇಷನ್ಗೆ ನಾನು ತೊಂದರೆ ಕೊಟ್ಟಿದ್ ನಿಜ, ಆದ್ರೆ ಈಗ ನನ್ಗೆಲ್ಲ ಸತ್ಯ ಗೊತ್ತಾಗಿದೆ. ನೀನ್ ಮಾಡೋದಕ್ ಹೊರಟಿರೋ ಕೆಲ್ಸಕ್ಕೆ ನಾನ್ ನಿನ್ಗೆ ಸಹಾಯ ಮಾಡೋದಕ್ ಬಂದಿದ್ದೀನಿ. ನನಗ್ ಯಾರ ಸಹಾಯನು ಬೇಕಾಗಿಲ್ಲ. ನಿನ್ಗೆ ಆದಿಶೇಷನ್ ಮೇಲೆ ಯಾಕಷ್ಟು ದ್ವೇಷ? ನೀನು ನಾಗಲೋಕದವಳೆ ಆಗಿ ಇನ್ನೊಂದು ನಾಗಕ್ಕೆ ನೋವು ಮಾಡಕ್ ಹೊರಟಿದ್ಯಲ್ಲ, ಇದು ಸರಿನಾ? ಶಿವಾನಿ, ನಿನ್ ಕೋಪ ನನ್ಗೆ ಅರ್ಥ ಆಗ್ತಿದೆ. ಇಷ್ಟು ದಿನ ನನ್ನ ಕಣ್ಣಿಗೆ ಮಂಕ ಕವಿತಿತ್ತು. ಒಬ್ಬ ಮಾಂತ್ರಿಕನ ಮೋಸದ ಬಲೆಗೆ ಸಿಕ್ಕಾಕೊಂಡು ನಾನ್ ಈ ಭೂಮಿಗೆ ಬರೋ ಹಾಗಾಯ್ತು. ಅಂದ್ರೆ ಯಾರೋ ಒಬ್ಬ ಮಾಂತ್ರಿಕ ತನ್ನ ಮಂತ್ರಶಕ್ತಿಯಿಂದ ನನ್ನಲ್ಲಿ ರಾಕ್ಷಸ ಗುಣವನ್ನ ತುಂಬಿ ಆದಿಶೇಷನ್ನ ಕೊಲ್ಲೋದಿಕ್ಕೆ ನನ್ನನ್ನ ಕಳಿಸಿದ್ದ. ಅವನ ಮಾತನ್ನ ಕೇಳಿ ನಾನ್ ತಪ್ಪು ಮಾಡಿದ್ದೀನಿ. ಅಷ್ಟರಲ್ಲಿ ಆ ಪರಮೇಶ್ವರ ನನ್ನ ಕಣ್ಣು ತೆರೆಸ್ದ. ಈಗ ನನಗೆ ನನ್ನ ತಪ್ಪಿನ ಅರಿವಾಗಿದೆ. ನನ್ನನ್ನ ಕ್ಷಮಿಸ್ಬಿಡು ಅಮೃತ. ನೀನು ಹೀಗೆಲ್ಲ ಮಾಡಿದ್ರ ಹಿಂದೆ ಇಷ್ಟೆಲ್ಲ ಕತೆ ಇದೆ ಅನ್ನೋದು ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟೆ. ಆ ಕ್ಷಣಕ್ಕೆ ನನಗೆ ತಲೆಯಲ್ಲಿ ನನ್ನ ಆದಿಶೇಷನ ಕಾಪಾಡ್ಕೊಳ್ಳೋದ್ ಬಿಟ್ರೆ ಬೇರೆ ಏನು ಇರ್ಲಿಲ್ಲ. ನನಗೆ ನನ್ನ ಆದಿಶೇಷ ಎಷ್ಟು ಮುಖ್ಯ ಅಂತ ನಿನಗೂ ಗೊತ್ತು. ಅವನನ್ನ ಕಳ್ಕೊಂಡು ನಾನು 23 ವರ್ಷಗಳು ಪರಿತಪ್ಸಿದ್ದೇನೆ. ಈಗ ಅವನು ನನಗೆ ಮತ್ತೆ ಸಿಕ್ಕಿದ್ದಾನೆ. ಈಗ ನಾನು ಅವನನ್ನ ಕಳ್ಕೊಂಡ್ರೆ ಇನ್ನು ಯಾವತ್ತೂ ಅವನು ನನಗೆ ಸಿಗೋದಿಲ್ಲ. ಆ ಭಯದಲ್ಲೇ ನಾನು ನಿನ್ನ ಜೊತೆ ಕೋಪದಲ್ಲಿ ಮಾತಾಡಿದ್ದು, ನಿನ್ನ ಜೊತೆ ಹೋರಾಡಿದ್ದು. ನನ್ನಿಂದ ನಿನ್ನ ಮನಸ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಮೃತ. ಶಿವಾನಿ, ನೀನ್ ಯಾಕೆ ಕ್ಷಮೆ ಕೇಳ್ತಾ ಇದೀಯ? ನಿನ್ನ ಜಾಗದಲ್ಲಿ ನಾನಿದ್ದಿದ್ರು ಇದೇ ಕೆಲಸ ಮಾಡ್ತಾ ಇದ್ದೆ. ನಮ್ಮವ್ರನ್ನ ಕಳ್ಕೊಂಡ್ರೆ ಎಷ್ಟು ನೋವಾಗುತ್ತೆ ಅಂತ ನನಗೂ ಗೊತ್ತಿದೆ. ಈ ಮನುಷ್ಯರ ಮೋಸಕ್ಕೆ ಬಲಿಯಾಗಿ ನಾನು ನನ್ನ ತಂದೆ ತಾಯಿನ ಕಳ್ಕೊಂಡಿದ್ದೀನಿ. ಆದಿಶೇಷನ ಕೊಂದು ಹೇಗೆ ನಾಗಮಣಿನ ಕತ್ಕೊಂಡು ಹೋದ್ರು ಹಾಗೆ ನನ್ನ ತಂದೆ ತಾಯಿನ ಕೊಂದು ನಾಗಮಣಿನ ಕತ್ಕೊಂಡು ಹೋಗಿದ್ರು. ಈ ಮನುಷ್ಯರ ಕಾಟ ನಾಗಲೋಕಕ್ಕೆ ಮೊದಲಿಂದನೂ ಇದೆ ಅಮೃತ. ನಾಗಲೋಕನ ಈ ದುಷ್ಟ ಮನುಷ್ಯರಿಂದ ಕಾಪಾಡೋದೇ ನಮ್ಮ ಕರ್ತವ್ಯ. ನಾವು ಈ ದುಷ್ಟರ ಜೊತೆ ಹೋರಾಡಬೇಕು. ಹೌದು, ನೀನ್ ಹೇಳ್ತಾ ಇರೋದು ನಿಜ. ಈ ಹೋರಾಟ ನಿನ್ನೊಬ್ಬಳದೇ ಅಲ್ಲ. ನಾನು ನಿನ್ ಜೊತೆ ಇರ್ತೀನಿ. ನಾಗಮಣಿ ಹುಡ್ಕೋದಿಕ್ಕೆ ನಾನ್ ನಿನಗೆ ಸಹಾಯ ಮಾಡ್ತೀನಿ. ಹಾಗಾದ್ರೆ ಬಾ, ಈಗ್ಲೇ ಹೋಗೋಣ. ನಾಗಮಣಿನ ಕದ್ದೋರ್ ಬಗ್ಗೆ ನನಗೆ ಸುಳಿವು ಸಿಕ್ಕಿದೆ. ಅವ್ರನ್ನ ಕೊಂದು ನಾಗಮಣಿ ಎಲ್ಲಿದೆ ಅಂತ ತಿಳ್ಕೊಳ್ಳೋಣ. ಶಿವಾನಿ, ದುಡುಕ್ಬೇಡ. ನೀನ್ ಅವನನ್ನ ಕೊಲ್ಲೋದ್ರಿಂದ ಏನು ಪ್ರಯೋಜನ ಇಲ್ಲ. ಹಾಗಂತ ಈಗ ಅವ್ರನ್ನ ಸುಮ್ನೆ ಬಿಡ್ಬೇಕಾ? ಅವ್ರನ್ನ ಸುಮ್ನೆ ಬಿಟ್ಟು ಈಗಾಗ್ಲೇ ನನ್ನ ಪ್ರಾಣ ಸ್ನೇಹಿತೆ ನೀಲಿನ ಕಳ್ಕೊಂಡಿದ್ದೀನಿ. ಒಳಾತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನಾನು ಅವನನ್ನ ಸಾಯಿಸ್ಲೇಬೇಕು. ಇದೇ ನಾಗಲೋಕದವರ ದೌರ್ಬಲ್ಯ. ಕೋಪದ ಕೈಲಿ ಬುದ್ಧಿನ ಕೊಟ್ಟು ಸಂಕಷ್ಟದಲ್ಲಿ ಸಿಕ್ಕಾಕೋತೀವಿ. ಶಿವಾನಿ, ಒಂದನ್ನ ತಿಳ್ಕೋ, ಸೇಡಿಗೆ ಸೇಡು ಯಾವತ್ತೂ ಒಳ್ಳೇದಲ್ಲ. ನಾವನ್ಗೇನು ಮಾಡದೆ ಹಾಗೆ ಬಿಟ್ರೆ ನಾಗಮಣಿ ಬಗ್ಗೆ ನಮ್ಗೇನು ಗೊತ್ತಾಗೋದಿಲ್ಲ, ನಾವ್ ಅದನ್ನ ಪಡ್ಕೊಳ್ಳೋದಕ್ ಆಗೋದಿಲ್ಲ. ಹೌದು, ಆದ್ರೆ ನಾವೀಗ ಕೋಪದ ಕೈಲಿ ಬುದ್ಧಿನ ಕೊಡಬಾರ್ದು. ಚಾಣಾಕ್ಷತನದಿಂದ ಅವರನ್ನ ಗಮನಿಸಿ ನಾಗಮಣಿ ಎಲ್ಲಿದೆ ಅಂತ
ಅವ್ರಿಗೆ ಅನುಮಾನ ಬರದೇ ಇರೋ ಹಾಗೆ ತಿಳ್ಕೋಬೇಕು. ಅದ್ ಹೇಗ್ ಸಾಧ್ಯ? ಆ ಕೆಲ್ಸನ ನನಗ್ ಬಿಡು, ನಾನ್ ಮಾಡ್ತೀನಿ. ಅಮೃತ, ಈ ಕೆಲ್ಸ ನಿನ್ನಿಂದ ಆಗತ್ತಾ? ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ನನ್ನ ಮೇಲೆ ನಂಬಿಕೆ ಇದ್ರೆ ನನ್ ಜೊತೆ ಕೈ ಜೋಡಿಸು.